ಸಾಯೋದು ಸುಲಭವಲ್ಲ, ಸಾಯೋಕ್ಕೂ ತುಂಬಾ ಧೈರ್ಯ ಬೇಕು. ಎಲ್ಲರ ಸ್ಟೋರಿಗೂ ಒಂದು ಸ್ಟಾರ್ಟ್ ಇರುತ್ತೆ, ಒಂದು ಎಂಡ್ ಇರುತ್ತೆ. ನನ್ನ ಸ್ಟೋರಿ ಎಂಡ್ ಆಗೋಕ್ಕೆ ಸ್ಟಾರ್ಟ್ ಆಗಿತ್ತು ಇಲ್ಲಿಂದ. ಶುರುವಲ್ಲಿ ಎಲ್ಲ ಚೆನ್ನಾಗೇ ಇತ್ತು, ಬಟ್ ಬರ್ತಾ ಬರ್ತಾ ಸ್ವಲ್ಪ ನಿಧಾನಕ್ಕೆ ಮಾತಾಡಿ ಪ್ಲೀಸ್. ಪ್ಲೀಸ್ ಟೆಸ್ಟ್ ಇದೆ, ಓದ್ತಾ ಇದ್ದೀನಿ, ಸ್ವಲ್ಪ ನಿಧಾನಕ್ಕೆ ಮಾತಾಡಿ. ಎರಡು ಬೆಟ್ಟು ಒಂದೇ ಆಯಿತು. ಬೆಡ್ ಜೊತೆ ಕಬೋರ್ಡಿಂದ ಬಟ್ಟೆ ಮಾಯ ಆಯಿತು. ಈಗ ನನಗೆ ಗೊತ್ತಾಯಿತು, ಐ ವಾಸ್ ಅಲೋನ್. ಲೈಫಲ್ಲಿ ಒಬ್ಬನಿಗೆ ಕಾನ್ಫಿಡೆನ್ಸ್ ತುಂಬಾ ಮುಖ್ಯ. ನನಗೆ ಮೊದಲೇ ಅದು ಕಮ್ಮಿ ಇತ್ತು, ಬರ್ತಾ ಬರ್ತಾ ಅದು ಹೊರಟೋಯ್ತು. ಯಾರು ನನ್ನ ಜೊತೆಗಿಲ್ಲದೆ ಇದ್ರು, ಅಮ್ಮ ಯಾವಾಗಲೂ ಜೊತೆ ಇದ್ರು, ಅದಕ್ಕೆ ಅವ್ರಿಗೆ ಕಾಲ್ ಮಾಡಿದೆ. ಹಲೋ ಅಮ್ಮ, ಹೆಂಗಿದೆಯಪ್ಪ? ಪರವಾಗಿಲ್ಲ ಅಮ್ಮ, ಅದು ಹಾಸ್ಟೆಲ್ ಸ್ವಲ್ಪ ಅಡ್ಜಸ್ಟ್ ಆಗ್ತಿಲ್ಲ ಅಷ್ಟೇ. ಅದೆಲ್ಲ ಆಗ್ತೀಯ ಬಿಡು, ಚೆನ್ನಾಗಿ ಓದ್ತಿದ್ಯಾ ತಾನೆ? ಹಾ ಅಮ್ಮ. ಓ ಹಂಗೆ ಚೆನ್ನಾಗಿ ಓದ್ಕೋ. ಅದು ಏನೋ ಹೇಳ್ಬೇಕಿತ್ತು ಸ್ವಲ್ಪ. ಓ ಹೇಳು, ಏನಾದರೂ ದುಡ್ಡೇನಾದರೂ ಬೇಕಿತ್ತಾ? ಅದೆಲ್ಲ ಅಮ್ಮ. ಮತ್ತಿನ್ನೇನಪ್ಪ? ಅದು ನನಗೆ MBBS ಇಷ್ಟ ಆಗ್ತಿಲ್ಲ, ಸ್ವಲ್ಪ ಕಷ್ಟ ಆಗ್ತಾ ಇದೆ, ಮನಸ್ಸೆಲ್ಲ ಏನೂ ಓಡ್ತಾ ಇಲ್ಲ, ಬೇರೇನಾದರೂ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಏಯ್, ಏನು ಹೇಳ್ತಿದ್ಯಾ ಅಂತ ಗೊತ್ತಾಗ್ತಿದ್ಯಾ ನಿನಗೆ? ಎಷ್ಟು ಹೇಳಿದ್ರೂ ಅರ್ಥ ಆಗಲ್ವಾ ನಿನಗೆ? ನಿಮ್ಮಪ್ಪನಿಗೆ ಸ್ಟ್ರೋಕ್ ಹೊಡೆದು ಎಷ್ಟು ವರ್ಷ ಆಯ್ತು ಅಂತ ಗೊತ್ತಾನೆ? ನಿಮ್ಮ ಅಕ್ಕನ ಮದುವೆಗೆ ದುಡ್ಡು ಎಷ್ಟು ಬೇಕು ಅಂತ ಗೊತ್ತಾ? ನಿನ್ನ MBBS ಸೀಟ್ಗೆ ಫೀಸ್ ಎಷ್ಟು ಕಡೆಯಿಂದ ಜನರಿಂದ ಇಸ್ಕೊಂಡ್ಬಂದಿದ್ದೀನಿ ಅನ್ನೋದಾದ್ರೂ ಗೊತ್ತಾ? ಅದೆಲ್ಲ ಬಿಡು, ನೀನ್ ಮಾತ್ರ MBBS ಪೂರ್ತಿಯಾಗಿ ಕಂಪ್ಲೀಟ್ ಆಗಿ ಮಾಡ್ಲೇಬೇಕು, ಸುಮ್ಮನೆ ಟೆನ್ಷನ್ ಎಲ್ಲ ಕೊಡ್ಬೇಡಪ್ಪ. ಸರಿ ಮಾಡ್ತೀನಿ. ಓಕೆ ಸರಿಪ್ಪ, ಹೋಗಿ ಓದ್ಕೋ ಹೋಗು. ನಿನ್ನ ಅಕ್ಕನಿಗೂ ಕಾಲ್ ಮಾಡ್ಬೇಕು ನಾನು. ಸರಿ. ಆದ್ರೆ ನನ್ನ ಕಷ್ಟ ಅವ್ರಿಗೂ ಅರ್ಥ ಮಾಡ್ಕೊಳಕಾಗ್ಲಿಲ್ಲ. ಕ್ಲಾಸ್ ಏನಾರ ಆಯ್ತಾ? ಮತ್ತೆ ಯಾಕೆ ಅವಾಗ ನಿಮ್ಗೆ ಮಾತಾಡ್ತಾರೆ?
ಹೀಗೆ ಒಬ್ಬನೇ ಇತ್ತು, ಅಭ್ಯಾಸ ಆಗ್ತಿದ್ದಂಗೆ ನನ್ನ ಫೈನಲ್ ಇಯರ್ ರಿಸಲ್ಟ್ಸ್ ಬಂತು. ಫೇಲ್ ಆಗಿದ್ದೀನಿ ಅಂತ ಅಪ್ಪ ಅಮ್ಮನಿಗೆ ಹೇಳಕ್ಕೆ ಧೈರ್ಯನೇ ಬರಲಿಲ್ಲ. ಅದಕ್ಕಿಂತ ಎಷ್ಟೋ ಬೆಟರ್ ಸಾಯೋದು. ಆದ್ರೂ ಚೆನ್ನಾಗೆಲ್ಲ ಓದ್ತಿದ್ದೆ, ಏನಕ್ಕೆ ಮಾಡ್ಕೊಂಡೆ ಏನು ಸೂಸೈಡ್ ಎಲ್ಲ ಮಾಡ್ಕೊಳ್ಳೋ ಸ್ಟೇಜ್ಗೆಲ್ಲ ಹೋಗ್ಬಾರ್ದಿತ್ತು. ಇಂಥದ್ದೇನಾಗಿತ್ತು ಏನೋ. I can't believe he failed. It's hard to believe. Hey, bona perfume back it, man. Illa nemlo. Hey, yaran, di ready agila? Madadilla. Sudeep in Shraddhanjali le bantu. Hello. Ninge kana maatadtirodu? Yarana? Hello, nam class alla satta antara gottane ninge. ಹೌದಪ್ಪ, ನಂಗ್ ಗೊತ್ತಿಲ್ಲ. ಆದ್ರೆ ನಿಂಗ್ ಗೊತ್ತಿರುತ್ತಲ್ಲ, ನೀನ್ ಎಕ್ಸ್ ರೂಮ್ ಇದ್ದಾನೆ ಅವನು. ಅವಾಗ ಯಾವಾದ್ರೂ ಕೇಳಿದ್ಯಾ ಪ್ರಾಬ್ಲಮ್ಸ್ ಏನಂತ? ಮಿಸ್ ಬಿಲ್ ಕಟ್ತಾ ಇದ್ದಾನ ಟೈಮ್ಗೆ, ಈ ಶೂಸ್ ಹಾಕ್ತಾ ಇದ್ದಾನ, ಮಲ್ತಾ ಇದ್ದಾನ, ಇಲ್ಲ ಟೈಮಿಂಗ್ ತಿಂತಾ ಇದ್ದಾನ, ಯಾವಾಗಾದ್ರೂ ನೋಡಿದ್ಯಾ, ನೋಟಿಸ್ ಮಾಡಿದ್ಯಾ? ಇರು, ಇದು ತಗೊಂಡು ನೋಡು ಯಾವ್ದಂತ. ಯಾವ್ದು ಸಕ್ಕತ್ತಾಗಿದೆ, ನೀ ಬಿಡಿಸಿದ್ದ? ಏಯ್, ಒಬ್ಬೊಬ್ಬ ಕ್ಯಾರೆಕ್ಟರ್ ಗೊತ್ತಾಗ್ಬೇಕಂದ್ರೆ ಅವ್ನು ಡಸ್ಟ್ಬಿನ್ ನೋಡು ಅಂತ ಹೇಳ್ತಾರೆ. ನಿನ್ ರೂಮೇಟ್ ಡಸ್ಟ್ಬಿನ್ ಅಂತ ಸಿಕ್ಕಿರೋದಿದ್ದು. ಅವ್ನು ಡ್ರಾಯಿಂಗು ಮಾಡ್ತಿದ್ದೆ. ಆದ್ರೆ ಅದೆಲ್ಲ ನೋಡೋಣ ನೀನು, ಅದೆಲ್ಲ ಬಿಟ್ಟು ಅವ್ನ್ ಸೆತ್ತ ಆದ್ಮೇಲೆ ಅವ್ನ ಭಾಷಣ ಕೊಡೋದು ಅನೇ. ಇಷ್ಟು ವರ್ಷ ಪೂರ್ತಿ ಎಷ್ಟು ಹಾರ್ಡ್ ವರ್ಕ್ ಮಾಡ್ದ ಅವನು, 24 ಗಂಟೆ ಓದ್ತಿದ್ದ, ಬಟ್ ಆದ್ರೂ ರಿಸಲ್ಟ್ ಬರ್ಲಿಲ್ಲ. ಲೈಫ್ ಇಸ್ ಅನ್ಫೇರ್ ಬ್ರೋ. ಎಷ್ಟು ಈಸಿ ಎಲ್ಲ ಅನ್ಬಿಡೋದು ಲೈಫ್ ಇಸ್ ಅನ್ಫೇರ್ ಅಂತ? ನೀನ್ ಪಾಸ್ ಆದ್ರೆ ಲೈಫ್ ಇಸ್ ಫೇರ್, ನೀನ್ ಫೇಲ್ ಆದ್ರೆ ಲೈಫ್ ಇಸ್ ಅನ್ಫೇರ್, ನೀನ್ ರಿಚ್ ಆಗಿದ್ರೆ ಲೈಫ್ ಇಸ್ ಫೇರ್, ನೀನ್ ಪೂರ್ ಆಗಿದ್ರೆ ಲೈಫ್ ಇಸ್ ಅನ್ಫೇರ್, ನೀನ್ ಬದುಕಿದ್ರೆ ಲೈಫ್ ಇಸ್ ಫೇರ್, ನೀನ್ ಸೆತ್ತೋದ್ರೆ ಲೈಫ್ ಇಸ್ ಅನ್ಫೇರ್. ಬ್ರೋ, ಲೈಫ್ ಇಸ್ ಆಕ್ಚುಲಿ ಫೇರ್ ಇನ್ ಬೀಂಗ್ ಅನ್ಫೇರ್. ಸರಿಯಪ್ಪ, ಸುದೀಪ್ ಯಾಕೆ ಫೇಲ್ ಆದ? ಅವನೇನು ಹಾರ್ಡ್ ವರ್ಕ್ ಮಾಡಿರ್ಲಿಲ್ವಾ? ಡಿಡ್ ಯು ಡಿಸರ್ವ್ ದಟ್? ಅದೇ ನಮ್ಮ ಪ್ರಾಬ್ಲಮ್. ನಾವು ಹುಟ್ಟಿದಿಂದ ಸಾಯೋವರೆಗೂ ಕೇಳೋರು ಒಂದೇ ಒಂದು ಸುಳ್ಳು, ಹಾರ್ಡ್ ವರ್ಕ್ ಮಾಡಿದ್ರೆ ರಿಸಲ್ಟ್ ಸಿಗುತ್ತಂತ. ಆ್ಯಕ್ಚುಲಿ ಕೌರವ್ರು ಏನಕ್ಕೆ ಫೇಲ್ ಆದರು? ಅವ್ರೇನು ಹಾರ್ಡ್ ವರ್ಕ್ ಮಾಡಿಲ್ವಾ? ಮಾಡಿದ್ರು, ಆದರೂ ಅವ್ರು ಫೇಲ್ ಆದರು. ಯಾಕಂದ್ರೆ ಧರ್ಮ ಅವ್ರ ಜೊತೆ ಇರಲಿಲ್ಲ. ಹಾರ್ಡ್ ವರ್ಕ್ ಡಸಂಟ್ ಗ್ಯಾರಿ ವಿಕ್ಟ್ರಿ ಮಚ್ಚ.
ದೇರ್ ಆರ್ ಸಮ್ ಥಿಂಗ್ಸ್ ವಿಚ್ ಆರ್ ಬಿಯಾಂಡ್ ಅವರ್ ಸ್ಕೋಪ್ ಆಫ್ ಕಂಟ್ರೋಲ್. ಅದು ನಿಂಗೆ ಅರ್ಥ ಆಗಿರ್ಬೇಕು. ಸರಿಯಪ್ಪ, ನಿನ್ಗೆಲ್ಲ ಅರ್ಥ ಆಗಿರ್ತಾನೆ, ನೀನೇನಕ್ಕೆ ಅವ್ನಿಗೆ ಹೆಲ್ಪ್ ಮಾಡಲಿಲ್ಲ? ಹೌದು, ಹೆಲ್ಪ್ ಮಾಡೋಕ್ಕಾಗಿಲ್ಲ. ಯಾಕಂದ್ರೆ ನಾನು ಬಂದಿದ್ದ ದಿನದಿಂದ ಕೇಳ್ತಾ ಇರೋದು ಒಂದೇ ಒಂದು ವಿಷಯ, ಐ ಆಮ್ ಎ ಸೈಕೋ. ನೀವು ಹೆಂಗೆ ಅವ್ರನ್ನ ಸೆಪ್ರೇಟ್ ಮಾಡಿದ್ದೀರಾ ಹಂಗೆ ನನ್ನನ್ನು ಸೆಪ್ರೇಟ್ ಮಾಡಿದ್ದೀರಾ. ಮಾತು ಮಾತಿಗೆ ಇನ್ಸಲ್ಟ್, ಆಮೇಲೆ ಐಸೋಲೇಷನ್ ಇಂದ ನಾನು ಕಾನ್ಫಿಡೆನ್ಸ್ ಹೋಗ್ಬಿಟ್ಟಿದೆ ಜನರ ಹತ್ರ ಸೇರಕ್ಕೆ. ನನ್ನ ತಮ್ಮ ತುಂಬಾ ಬ್ರೈಟ್ ಸ್ಟೂಡೆಂಟ್, ಅವನ ಅಕಾಡೆಮಿಕ್ಸ್ ನೋಡಿ ನಮ್ಮ ಅಪ್ಪ ಅಮ್ಮ ಅವನ ಜೆ ಇಗೆ ಸೇರಿಸ್ಬಿಟ್ರು. ಅವನಿಗೆ ಇಂಟ್ರೆಸ್ಟ್ ಇರಲಿಲ್ಲ, ಅದನ್ನು ಅವನ ಸೇರಿಸ್ಬಿಟ್ರು. ರಿಸಲ್ಟ್ಸ್ ಬಂದಾಗ ಅವನಿಗೆ ಕ್ಲಿಯರ್ ಆಗಲಿಲ್ಲ. ಆ ವಿಷಯವನ್ನು ಅಪ್ಪ ಅಮ್ಮಗೆ ಹೇಳೋಕ್ಕೆ ಧೈರ್ಯ ಸಾಕದೆ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡ. ಅವನ ಥರ ನನ್ನ ತಮ್ಮನೇ ಲೂಸರು, ಅವನ್ನ ಮಾಡಿದೆ ನಾನು, ನಮ್ಮ ಅಪ್ಪ ಅಮ್ಮ ನೀನು, ಲೂಸರ್ಸು. ಲೇ ಸಾರಿ ಲೇ, ನನ್ಗೆ ನಿಜ ಗೊತ್ತಿರಲಿಲ್ಲ. ಆಕ್ಚುಲಿ ನೀನು ಹೇಳೋದ್ರಲ್ಲೂ ತುಂಬ ಅರ್ಥ ಇದೆ. ಅದ್ಬಿಡು, ಅವನು ಇವಾಗ ಬದುಕಿದ್ರೆ ಆರು ತಿಂಗಳಲ್ಲಿ ಎಕ್ಸಾಮ್ ಬರ್ದಿರ್ಬೋದಾ, ಆ ಕಾನ್ಫಿಡೆನ್ಸಲ್ಲಿ ಎಷ್ಟು ಲೈಫ್ ಪ್ರಾಬ್ಲಮ್ ಸಾಲ್ವ್ ಆಗಿರ್ಬೋದು. ಅವ್ನು ಆನ್ ಲೈಫೇ ಸೇವ್ ಮಾಡೋಕ್ಕಾಗಲಿಲ್ಲ, ಅವ್ನು ಬೇರೆ ಲೈಫ್ ಹೆಂಗೆ ಸೇವ್ ಮಾಡ್ತಾನೆ ಡಾಕ್ಟರ್ ಆಗಿ?